ಮಂದಿರ ಸುವರ್ಣ ಸ್ಲೀಪಿಂಗ್ ಟ್ಯಾಬ್ಲೆಟ್ ಸರ್ ಅಂದ್ರೆ ನನ್ನ ಡೌಟ್ ಗಾಬರಿ ಆಗ್ಬೇಡಪ್ಪ ಕುರ್ಸ್ ಕುರ್ಸ್ ಮೊದಲೇ ಕುರ್ಸ್ ಮೆತ್ತಿಗೆ ಏನಾಯ್ತು ಏನಿಲ್ಲ ರಸ್ತೆಯೊಳಗೆ ತಲೆ ತಿರುಗಿ ಬೀಳೋ ಸ್ಥಿತಿಯೊಳಗಿದ್ಲು ನಾನೇನಾದ್ರೂ ಸ್ಪೀಡಾಗಿ ಬಂದಿದ್ರೆ ನನಗೆ ಅಡಿಗೆ ಸಿಕ್ಕಾಕೋತಿದ್ಲಿಕ್ಕೆ ಮಧು ನೀರು ಕೊಡಿ ಸೋಮಯ್ಯ ಇಲ್ಲಿ कर्क हाद्र रस्ते दाटस्त नाने स्वल्प तड़ मे तुम जोर बल अद स्वल्प तले सूद बंद आग इवर बंद ना कापाड़ी मन कर्क बंद थैंक यू सर थैंक यू वेरी मच अयो इलाकप थैंक्स निम्मिंद नंग मत्ते जीव बंतु सर ನಿನ್ನ ಅಪ್ಪ ಇದ್ದ ಹಾಗೆ ಇವತ್ತು ನೀವು ಇಲ್ಲದೆ ಹೋಗಿದ್ದಿದ್ರೆ ನಾನು ಯಾವ್ದಾದ್ರು ಗಾಡಿಗೆ ಸಿಕ್ಕಿ ಏನಾಗ್ತಿದ್ನೋ ಏನೋ ಅಯ್ಯೋ ಹಂಗೆಲ್ಲ ಏನೂ ಆಗ್ತಿರ್ಲಿಲ್ಲ ಬಿಡ್ತು ಅನ್ನೋ ಚಲೋ ಮಂದಿಗೆ ಯಾವಾಗಲೂ ಚಲೋನೇ ಆಗ್ತದೆ ದೇವರು ಯಾವ್ದೋ ಒಂದು ದಾರಿ ತೋರಿಸೇ ತೋರಿಸ್ತಾನೆ ಅಯ್ಯೋ ದೇವರೇ ಈ ಹುಡುಗಿ ನನ್ನ ಅಪ್ಪ ಅಂತ ಕರೀಲಿಕ್ಕೆ ತಾಳಲ್ಲ ನಾನು ಹೊರಡ್ತೀನಪ್ಪ ಅಯ್ಯೋ ಸರ್ ಯಾಕೆ ಇನ್ನು ಸ್ವಲ್ಪ ತಿಲ್ಲೇ ಇರಿ ಊಟ ಮುಗಿಸ್ಕೊಂಡು ಹೋಗ್ರ ಆಯ್ತು ಇಲ್ಲಪ್ಪ ನನಗೆ ಇವತ್ತು ಬಹಳ ಕೆಲಸ ಅದಾವ ಇನ್ನೊಂದ ಸಲ ಬರ್ತೀನಿ ಬಿಡು ಮಗಳೇ ನೀನು ಹುಷಾರವಾ ಸರಿ ಅಪ್ಪಾಜಿ ನೀವು ಆವಾಗ ಆವಾಗ ಬರ್ತಾ ಇರಿ ಮನೆಗೆ ಆಯ್ತು ವಾ ಮತ್ತೆ ಬರ್ತಿರ್ತೀನಿ ನಾನು ನೀನು ಮೊದಲು ಹುಷಾರಾಗು ತುಂಬಾ ಥ್ಯಾಂಕ್ಸ್ ಸರ್ ನಮ್ಮ ಮಧುನ ಉಳಿಸ್ಕೊಟ್ಟು ತುಂಬಾ ದೊಡ್ಡ ಉಪಕಾರ ಮಾಡಿದ್ರಿ ನಿಮ್ಮ ಸಹಾಯಕ್ಕೆ ನಾನು ಋಣಿಯಾಗಿರ್ತೀನಿ ಏ ಇದರ ಉಪಕಾರ ಏನು ಬಂತು ಯಾಕೆ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯ ನೀನು ಮತ್ತೊಂದು ಸಲ ಭೇಟಿ ಆಗೋಣ ಖಂಡಿತ ಸರ್ ಬರ್ತೀನಿ ಬರ್ತೀನಿ ಅಮ್ಮ ಅಲ್ಲಾರಿ ಅವರು ನನ್ನ ಉಳಿಸಿದ್ದಕ್ಕೆ ನೀವು ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಯಾಕೆ ಹೇಳಬಾರದಿತ್ತ ಅವರು ಇವತ್ತು ನಿನ್ನನ್ನ ಸೇವ್ ಮಾಡಿ ಇಲ್ಲಿ ಕರ್ಕೊಂಡು ಬರದೆ ಹೋಗಿದ್ರೆ ನಾನು ಜೀವಮಾನ ಪೂರ್ತಿ ಒಂಟಿಯಾಗಿ ಕಳಿಬೇಕಿತ್ತು ಮದು ತ್ರಿ ಏನು ಮದು ನೀನು ನನ್ನ ಅಷ್ಟು ಇಷ್ಟ ಪಡ್ತೀರಾ ಹೌದು ನಾನು ನಿನ್ನ ತುಂಬಾ ಇಷ್ಟ ಪಡ್ತೀನಿ ಓಹೋ ಇಷ್ಟ ಅಂದ್ರೆ ಎಷ್ಟು ಅಂತ ಹೇಳಬೇಕಪ್ಪ ಹಾ ಇಷ್ಟು ಇಷ್ಟ ಇಷ್ಟು ಅಂದ್ರೆ ನನಗೆ ಅರ್ಥ ಆಗಲ್ಲ ಹೇಳಿ ಎಷ್ಟು ಅಂದ್ರೆ ಮಳೆ ಬೀಳುವಾಗ ಬೀಳೋ ಹನಿಗಳನ್ನ ಎಷ್ಟು ಅಂತ ಲೆಕ್ಕ ಹಾಕಕಾಗುತ್ತಾ ಈ ಪ್ರೀತಿನೋ ಹಾಗೆ ನಾವು ಒಬ್ಬರನ್ನ ಎಷ್ಟು ಇಷ್ಟ ಪಡ್ತಾ ಇದೀವಿ ಅಂತ ಬಾಯಲ್ಲಿ ಹೇಳಕಾಗಲ್ಲ ಮದು ನಾನು ಅಷ್ಟೇ ರೀ ನಿಮ್ಮನ್ನ ತುಂಬಾ ಇಷ್ಟ ಪಡ್ತೀನಿ जीवा
हेलो हेलो हेल सोनु कृष्ण नीनो मधु ಎಲ್ಲಿದಾಳೆ ನಾನು ರೋಡ್ ಕ್ರಾಸ್ ಮಾಡೋ ಶೋಗಡೆ ಮಾಯ ಆಗ್ಬಿಟ್ಲು ನನಗಂತ ಹುಡುಕಿ ಹುಡುಕಿ ಸಾಕಾಗೋಯ್ತು ಎಲ್ಲಿ ಆಸ್ಪತ್ರೆಯಲ್ಲಿ ಇದಾಳ ಆಸ್ಪತ್ರೆನಾ ಅವಳು ಯಾಕ ಆಸ್ಪತ್ರೆಯಲ್ಲಿ ಇರ್ತಾಳೆ ಅಲ್ಲ ಅವಳು ಇಲ್ಲೆಲ್ಲೂ ಕಾಣಲಿಲ್ಲವಲ್ಲ ಅದಕ್ಕೆ ಹುಡುಕ್ತಾ ಇದ್ದೆ ಅವಳು ಆಗಲೇ ಆರಾಮಾಗಿ ಮನೆ ಬಂದು ಮುಟ್ಟಿದಾಳೆ ಮದನ್ ಸರೇ ಬಂದು ಅವಳನ್ನ ಬಿಟ್ಟು ಹೋದ್ರು ಬಂದು ತಲುಪಿದಳಲ್ಲ ಸಮಾಧಾನ ಆಯ್ತು ನಾನು 10 ಮಿನಿಟ್ ಬಂದು ಬಿಡ್ತೀನಿ कृष्ण ब्रोकर मन इष्ट आदे शिफ्ट आगोण अदस्कंदे अस्टे सूपर सूपर ऊट ऊट अल बर्ता होटल बंदे ಹೌದಾ ಸರಿ ಹಾಗಿದ್ರೆ ನೀನು ಹೋಗಿ ಮಲ್ಕೋ ರೆಸ್ಟ್ ಮಾಡು ಸರಿ ಎರಡು ಜಡೆ ಇದ್ದ ಜಾಗ ಜಗಳದ ಗೂಡು ಅಲ್ಲೇನಾದರೂ ನಿಶಬ್ದವಿದ್ದರೆ ಅದು ಖಂಡಿತ ಮೂರನೇ ಮಹಾಯುದ್ಧದ ತಯಾರಿ ಅಂತಲೇ ಅರ್ಥ ವಾಹ್ ಅರೆ ಸೋನಿಯಾ ನೀನೆಲ್ಲಿದ್ದೀಯಾ ಮಧು ಎಲ್ಲಿದ್ದಾಳೆ ಅದು ಮಧು ತುಂಬಾ ಸುಸ್ತಾಗ್ತಿದೆ ಅಂತ ಹೇಳ್ತಾ ಇದ್ಲು ಹೋಗಿ ಮಲಗಿರಬಹುದು ಟ್ಯಾಬ್ಲೆಟ್ ಇಲ್ಲೇ ಬಿಟ್ಟಿದ್ನಾ ಅದು ನನ್ನ ರಾತ್ರಿ ಟ್ಯಾಬ್ಲೆಟ್ ತಗೊಂಡು ಇಲ್ಲೇ ಮತ್ತೆ ಬಿಟ್ಟಿದ್ದೆ ಕೊಡು ನೀರು ಕೊಡು ಸರಿ ಕೃಷ್ಣ ಇನ್ನು ಎರಡು ದಿನ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಹೊರಟು ಬಿಡ್ತೀನಿ ಮಧು ಎಲ್ಲಿದಾಳೆ ಎಲ್ಲಿ ಆಸ್ಪತ್ರೆಯಲ್ಲಿ ಇದಾಳ ಅಂದ್ರೆ ಸೋನಿಯಾ ಇಲ್ಲಿಗೆ ಸುಮ್ಮನೆ ಬಂದಿಲ್ಲ ಏನೋ ಅವಾಂತರ ಮಾಡಿ ಹೋಗೋಕೆ ಬಂದಿದಾಳೆ ಇವಳನ್ನ ಹೀಗೆ ಬಿಟ್ರೆ ಈ ಮನೆಯಲ್ಲಿ ಏನಾದರೂ ಆಗುತ್ತೆ ಇಷ್ಟ ದಿನ ಅಂತೂ ಆಗಿದ್ದಾಯಿತು ಮುಂದೆ ಏನು ಮಾಡೋಳಿದಾರೋ ತಿಳ್ಕೊಂಡು ಕಂಟ್ರೋಲ್ ಮಾಡದೇ ಇದ್ರೆ ಆಮೇಲೆ ಒದ್ದಾಡಬೇಕಾಗುತ್ತೆ ಸೋನಿಯಾ ಹೇಗಿದ್ರು ರೂಮ್ ಅಲ್ಲಿ ಇಲ್ಲ ಇದೇ ಸರಿಯಾದ ಟೈಮ್
ಗಾಡ್ ಇವಳಿದನ್ನೆಲ್ಲ ತಂದಿಟ್ಕೊಂಡಿದ್ದಾಳೆ ಅಂತಂದ್ರೆ ಡೆಫಿನೆಟ್ ಆಗಿ ಏನಾದರೂ ಡ್ಯಾಮೇಜ್ ಮಾಡೋ ಪ್ಲಾನ್ ಅಲ್ಲೇ ಬಂದಿದ್ದಾಳೆ ಬೇರೆ ಏನಾದರೂ ಇಟ್ಕೊಂಡಿದ್ದಾಳ ನೋಡ್ಬೇಕು मेडिकल शॉप कड़े होरटिद्दे निनगेनादरू मात्रे बेकेनो अंत नोड्तिद्दे नंगे आ मात्रेनु बेड अल्ल केळिद्रे नानु हेळ्तिद्नल्ल हीगे याके बंद हुडुक्ता इद्दीया नंगे आ मात्रेनु बेड अल्ल इदु स्लीपिंग टैबलेट खाली आगिद्यल्ल हो ननगे कोट्टिरो कोर्स मुगिदिदे ओ हौदा सरि हागिद्रे नानु होगि बर्तीनि ನಾವ್ ಅಂದ್ಕೊಂಡಷ್ಟು ಅಮಾಯಕರಾಗಿ ಯಾರು ಇರೋದಿಲ್ಲ ಇವಳು ಏನೋ ಮಾಡ್ತಿದಾಳೆ ನಮ್ಮ ಕಣ್ಣಿಗೆ ಮಣ್ಣೆರ್ಚಿ ಯಾಮಾರ್ತೋ ಪ್ರಯತ್ನದಲ್ಲಿದ್ದಾಳೆ ಅಮ್ಮನ್ನ ಬಿಟ್ಟು ಬಂದಿದ್ದೀನಿ ಅನ್ನೋ ಇವಳಿಗೆ ಇಷ್ಟು ಧೈರ್ಯ ಹೇಗೆ ಬರುತ್ತೆ ಸೋನಿಯಾ ನಾನು ಹಾ ಬಾ ಕೃಷ್ಣ ಯಾಕ ಸೋನು ಇನ್ನು ನಿದ್ದೆ ಮಾಡಿದ್ವಾ ಇಲ್ಲ ಕೃಷ್ಣ ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನೀನು ಮಾಡಬೇಕು ಅಂದ್ಕೊಂಡ ಕೆಲಸ ಇನ್ನು ಮಾಡ್ ಮುಗಿಸಕ ಆಗಿಲ್ಲ ಅಂತ ಆಯ್ತು ಏನು ಕೃಷ್ಣ ಹಾಗಂದ್ರೆ ನಾನು ಯಾಕ ಕೆಲಸ ಮಾಡ್ರೆ ಉಳಿಸ್ಕೊಂಡಿರೋದು ಅದೇ ಸೋನು ನಿನಗೆ ಈ ಮನೆಯಲ್ಲಿ ಇರಕ ಆಗ್ತಿಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀಯಾ ಅದು ಬೇರೆ ನಿಮ್ಮಮ್ಮ ಈಗ ನಿನ್ನ ಜೊತೆ ಇಲ್ವಲ್ಲ ಈ ಎಲ್ಲಾ ವಿಚಾರಗಳು ನಿನ್ನ ತಲೆಯಲ್ಲಿ ಗಿರ್ಕಿ ಹೊಡಿತಾ ನಿನಗೆ ನಿದ್ದೆ ಬರ್ತಿಲ್ಲ ಅಲ್ವಾ ಅದಕ್ಕೆ ಹೇಳೋ ಸೋನು ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೋಬಾರದು ಚಿಂತೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಲೈಟ್ ಆಫ್ ಮಾಡಿ ಮಲ್ಕೋ ಸರಿ ಗುಡ್ ನೈಟ್ रूम अन्सते बेग अम्मन फोन विषय हेबिडु हेलो ऐन बेबी इश् बेग केस मुगसबिटिया इला एडवेट आते ऐन इन ऐनू आगे अंत नोड मॉम यारू इ कल बेड़ याकेम है मॉम एला विवर्सक आगल अद बेग है बंदर अदे मॉम कृष्णन नन मेले डौट बंद अदे नं प्लान ना ना पोस्टपोन ಹೇಗಂದ್ರೂ ನಾಳೆ ಬೆಳಗ್ಗೆ ಕೃಷ್ಣ ಆಫೀಸ್ಗೆ ಹೋಗ್ತಾನೆ ಇನ್ನೂಳ್ ಮಲ್ಗೆ ಇರ್ತಾಳೆ ಆವಾಗ ನನ್ನ ಕೆಲಸ ನಾನು ಮುಗಿಸ್ತೀನಿ ನೀನು ಚಿಂತೆ ಮಾಡಬೇಡ ಮಾಮ್ ನಾಳೆ ಮಧ್ಯಾಹ್ನದೊಳಗೆ ಆ ಮದು ಈ ಮನೆಯಲ್ಲಿ ಇರಲ್ಲ ಅಷ್ಟೇ ಸರಿ ಸರಿ ನೀನೇನು ಯೋಚನೆ ಮಾಡಬೇಡ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಳ್ತೀನಿ ಆದ್ರೆ ನೀನು ಕೆಲಸ ಮುಗಿಸಿದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡೋದನ್ನ ಮರಿಬೇಡ ಓಕೆ ಓಕೆ ಮತ್ತೇನಿಲ್ಲ ನಾನು ಈಗ ಕಾಲ್ ಕಟ್ ಮಾಡ್ತೀನಿ ಬೆಳಗ್ಗೆ ಕೃಷ್ಣ ಆಫೀಸ್ಗೆ ಹೋಗ್ಲಿ ಆಮೇಲೆ ಕಾಲ್ ಮಾಡ್ತೀನಿ ಸರಿ ಹುಷಾರು
ಹೇಗಿದ್ರಿ ಇವರು? ಊಟ ಆದ್ಕೂಡ್ಲೆ ಸುಮ್ಮನೆ ಬಂದು ಮಲ್ಕೊಳ್ಳೋದು ಬಿಟ್ಟು ಈ ಗಂಡಸ್ರೆ ಹೀಗೆ, ನಾವು ಮಾತ್ರ ಕಾಯ್ಕೊಂಡು ಕೂರ್ಬೇಕಷ್ಟೇ. ಮುಕ್ಕಾಲು ಗಂಟೆ ಆಯ್ತು ಊಟ ಮಾಡಿ, ಎಲ್ಲಿ ಹೋದ್ರು? ರೀ ರೀ ಎಲ್ರಿ ಹೋಗಿದ್ರಿ? ಇಲ್ಲ ಆಚೆ ಹೋಗಿದ್ರಿ. ನೀವು ಹೀಗೆ ಮಾಡಿ, ನಿಮಗೋಸ್ಕರ ಹಾಲು ತಗೊಂಡು ಕಾಯ್ತಾ ಕೂತ್ಕೊಂಡಿದ್ದೀನಿ, ನೀವು ಹೋದ್ರೆ ಹೀಗೆ ಎಲ್ಲಿ ಹೋಗಿದ್ರಿ? ಅದೇ ಮಧು, ಸೋನಿಯಾ ಮಲಗಿದಾಳೋ ಇಲ್ವೋ ಅಂತ ನೋಡಕ್ ಹೋಗಿದ್ದೆ. ಪಾಪ ರೀ, ಅವನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇಷ್ಟು ವರ್ಷ ಆಯ್ತು, ಅವ್ರ ಜೀವನದಲ್ಲಿ ಬಯಸಿರೋದು ಯಾವುದೂ ಸಿಗ್ಲಿಲ್ಲ. ಇನ್ನು ಈಗ ನೋಡಿ, ಅವ್ರ ಅಮ್ಮ ಕೂಡ ಅವ್ರ ಜೊತೆಲಿ ಇಲ್ಲ. ಕೆಲವ್ರ ಬದುಕು ಎಷ್ಟು ವಿಚಿತ್ರ ಅಲ್ವಾ? ಎಲ್ಲ ಇದ್ದು ಯಾರು ಇಲ್ಲದಂತೆ ಕಳೆದು ಹೋಗುತ್ತೆ. ಅಲ್ಲ ಮದು, ನಿನಗೆ ಅವಳನ್ನ ನೋಡಿದ್ರೆ ಕೋಪ ಬರಲ್ವಾ? ನಾನು ಯಾಕ್ರಿ ಕೋಪ ಮಾಡ್ಕೊಳ್ಳಿ? ಅವನ ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಕರುಣೆ ಬರುತ್ತೆ. ಹ್ಮ್, ಅದಕ್ಕೆ ಹೇಳೋದು, ಒಳ್ಳೆ ಮನೇಲಿ ಬೆಳೆದವರು ಯಾವತ್ತೂ ಒಳ್ಳೆದೇ ಯೋಚನೆ ಮಾಡ್ತಾರೆ ಅಂತ. ನೀನು ಹೀಗೆ ಹೇಳ್ತಿದ್ರೆ ನಿಮ್ಮ ಮನೆಯಲ್ಲಿ ನೀನ್ ಕಲಿತ ಸಂಸ್ಕಾರ ಎಷ್ಟು ಶ್ರೇಷ್ಠವಾದ್ದು ಅಂತ ಗೊತ್ತಾಗುತ್ತೆ. ನೀನು ತುಂಬಾ ಒಳ್ಳೆಯವಳು ಮಧು, ಆದರೆ ನಾನೇ ನಿನಗೆ ಅನ್ಯಾಯ ಮಾಡಿಬಿಟ್ಟೆ. ನನ್ನ ದೆಸೆಯಿಂದ ನೀನಿವತ್ತು ಆ ಸೋನಿಯಾ ಕೂಡ ಆರೈಕೆ ಮಾಡಬೇಕಾಗಿದೆ. ಅವಳು ಕೊಡೋ ಟಾರ್ಚರ್ನ ಸಹಿಸಿಕೊಂಡು ಒದ್ದಾಡಬೇಕಾಗಿದೆ. ಐ ಆಮ್ ಸಾರಿ ಮಧು. ಯಾಕ್ರಿ ಈಗೆಲ್ಲ ಹೇಳ್ತಿದ್ದೀರಾ? ನೀವು ಯಾವುದೇ ಸಂದರ್ಭದಲ್ಲೂ ನಂಗೆ ಸಾರಿ ಕೇಳಬಾರ್ದು. ನೀವು ನನಗೆ ಯಾವ ಅನ್ಯಾಯನೂ ಮಾಡಿಲ್ಲ ರೀ. ಅದೂ ಅಲ್ಲದೆ ನಿಮ್ಮ ಗೆಳತಿ ಸೋನಿಯಾ ಅವರು ಈಗ ನಮ್ಮ ಮನೆ ಅತಿಥಿ, ಹಾಗೆಲ್ಲ ಅವ್ರನ್ನ ಸಣ್ಣದಾಗ ನೋಡಬಾರ್ದು. ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಉಪಚರಿಸೋದು ನಮ್ಮ ಮನೆ ಸಂಪ್ರದಾಯ. ಅದೂ ಅಲ್ಲದೆ ಅವ್ರ ತಮ್ಮವರು ಅಂತ ಯಾರು ಇಲ್ಲದೆ ನಮ್ಮ ಹತ್ರ ಬಂದಿದ್ದಾರೆ. ಅದು ಹಾಗಲ್ಲ ಮಧು. ಮತ್ತೆ ಹೇಗೆ? ಪಾಪ ಅವ್ರು ತಮ್ಮ ವ್ಯವಸ್ಥೆನ ತಾನೇ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದ್ ಎರಡು ದಿನ ಅಷ್ಟೇ ಮನೆನೂ ಪಿಜಿನೂ ನೋಡ್ಕೊಂಡು ಹೊರಟು ಬಿಡ್ತಾರೆ. ಇಷ್ಟೆಲ್ಲ ವಿಷಯ ನಂಗೆ ಗೊತ್ತಿದ್ದಾಗ ನಾನು ಯಾಕ್ರೆ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ? ಅಯ್ಯೋ ಪೆದ್ದಿ, ಅವಳ ಜೀವನಕ್ಕೆ ಒಂದು ವ್ಯವಸ್ಥೆ ಆಗೋದು ಅಂತಂದ್ರೆ ನಿನ್ ಕೊನೆ ಉಸಿರು ನಿಂತಾಗ ಮಾತ್ರ. ನೀನ್ ನೋಡಿದ್ರೆ ಅವಳ ಬಗ್ಗೆ ಇಷ್ಟು ಕನಿಕರ ಇಟ್ಕೊಂಡಿದ್ಯ, ಆದ್ರೆ ಅವಳು ನಿನ್ನೇ ಮುಗಿಸೋ ತಯಾರಿ ಮಾಡ್ಕೊಂಡಿದ್ದಾಳೆ. ನಿನ್ನ ಏನ್ ಅನ್ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ನೀನಾಗ ನೀನೇ ನಿನ್ ವೈರಿನ ಮನೆಗೆ ಕರ್ಕೊಂಡು ಬಂದು ಉಪಚಾರ ಮಾಡ್ತಿದ್ಯಾ? ಏನ್ ಮದು? ನಂಗೊಂದು ಯೋಚನೆ ಬರ್ತಿದೆ. ಏನು? ಅದೇ ರೀ, ಸೋನಿಯಾ ಅವ್ರಿಗೊಂದು ಮದ್ವೆ ಮಾಡಿಸ್ಬಿಟ್ರೆ ಹೇಗೆ? ಅವ್ರ ಜೀವನ ಸರಿದಾರಿಗೆ ಬಂದ್ಬಿಡುತ್ತೆ ಅಲ್ವಾ? ಯಾಕ್ರಿ ನಗ್ತಿದ್ದೀರಾ? ಸರಿ ಮಧು, ನಗಲ್ಲ. ನಾಳೆ ಅವಳ ಹತ್ರ ಸೀರಿಯಸ್ ಆಗಿ ಮಾತಾಡ್ತೀನಿ. ಆಯ್ತು.